ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರು ಸಂಖ್ಯೆ ನೂರ ತೊಂಬತ್ತಾರು ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಯಾಕೊಬ್ಬನು ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಅಪೋಸ್ತಲನು ಹೇಳುವ ಪ್ರಕಾರ ಅಗ್ನಿಯಂತಿರುವ ಶೋಧನೆಯು ನಮ್ಮನ್ನು ಪರಿಶೋಧಿಸಬೇಕು ಕ್ರಿಸ್ತನ ರಾಜ್ಯದಲ್ಲಿ ಪಾಲು ಹೊಂದಬೇಕಾದರೆ ಪ್ರಸ್ತುತದಲ್ಲಿ ಆತನ ಶಾಲೆಯಿಂದ ಪದವಿದಾರರಾಗಬೇಕಾಗುವವರ ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ಅನಿವಾರ್ಯವು ಅವಶ್ಯವಾದ ವಿಚಾರವಾಗಿದೆ ಅಂದರೆ ಅವರ ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು ಆಹಾ ಈ ಆಲೋಚನೆಯನ್ನು ಯಾವಾಗಲೂ ನಮ್ಮ ಮುಂದೆಯೇ ಇಟ್ಟುಕೊಂಡರೆ ಕರ್ತನ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸಲು ಹೇಗೆ ಉಪಯೋಗವಾಗುತ್ತದೆ ನಮ್ಮ ಪ್ರಭುವು ನಮ್ಮ ಒಳಿತಿಗಾಗಿ ಅನುಮತಿಸುವುದನ್ನು ನಂಬಿಗಸ್ಥತೆಯಿಂದಲೂ ಸಂತೋಷದಿಂದಲೂ ಸಹಿಸಿಕೊಳ್ಳಬೇಕು ಇದರಿಂದ ಆತನು ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವಾದ ಮಹಿಮೆಯನ್ನುಂಟು ಮಾಡುತ್ತಾನೆ ಎಂಬುದಾಗಿ ಅರಿತುಕೊಳ್ಳುತ್ತೇವೆ ಈ ದೃಷ್ಟಿಕೋನದಿಂದ ನಮ್ಮ ಸಂಕಟಗಳು ಎಷ್ಟು ಹಗುರವಾಗಿ ಕಂಡುಬರುತ್ತವೆ ನಮ್ಮ ಪ್ರಯಾಣದ ಹಾದಿಯು ಎಷ್ಟು ಕಿರಿದಾಗಿ ಕಂಡುಬರುತ್ತದೆ ಆಮೇಲೆ